ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಕಣ್ಣನು ತೆರೆಸು ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆಯುವುದು ಪ್ರೀತಿಯ ಚಿಲುಮೆ ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಗಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನ ಪ್ರಾಣವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಅರುಷದಲ್ಲಿ ಬಹಳ ದಿನಗಳ ಒಂದು ಬೇಡಿಕೆ ಇದ್ದಂಥ ಸಾರ್ವಜನಿಕರಿಗೆ ಅನುಕೂಲ ಆಗಂಥ ಒಂದು ಬಿ ಬಿ ಎಂ ಪಿ ವಾರ್ಡ್ ಕಚೇರಿ ಆಗಬೇಕಾಗಿತ್ತು. 2008 ಬೈಫರ್ಕೇಶನ್ ಆಗಿದ್ದರೂ ಕೂಡ ಇಲ್ಲಿವರೆಗೂ ಈ ವಾರ್ಡ್ಗೊಂದು ಒಳ್ಳೆ ಕಚೇರಿ ಅಂತಿರಲಿಲ್ಲ. ಈ ಭಾಗದ ಕಾಂಗ್ರೆಸ್ ನಗರಸಭಾ ಸದಸ್ಯರಾದಂಥ ಅನ್ಸರ್ ಪಾಷಾ ಅವರು ಭಾಳ ಕಷ್ಟಪಟ್ಟು ಒಳ್ಳೆ ಸುಸಜ್ಜಿತವಾದಂಥ ಒಂದು ವಾರ್ಡ್ ಆಫೀಸನ್ನು ಇವತ್ತಿನ ದಿನ ತೆಗೆದಿದ್ದಾರೆ. ಇದರಿಂದ ಈ ಭಾಗದ ಯಾರು ಕಚೇರಿ ನೋಡದೆ ಇರ್ತಕ್ಕಂಥ ಒಂದು ಮಂದಿ ಇದ್ದಾರೆ ಅಂಥವರು ಅವ್ರ ಬಡಾವಣೆಯಲ್ಲೇ ಒಂದು ಕಾರ್ಪೊರೇಷನ್ ಆಫೀಸರ್ಸ್ಗೆ ಅವ್ರಿಗೆ ಏನು ಕಷ್ಟಗಳಿದ್ರು ಹೇಳಿಕೊಂಡು ಸರಿ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇವತ್ತಿನ ದಿನ ನಮ್ಮ ಅನ್ಸರ್ ಪಾಷ ಕಲ್ಪಿಸ್ಕೊಟ್ಟಿದ್ದಾರೆ. ಇದು ಭಾಳ ದಿನದ ನಮ್ಮ ಆಸೆ ಆಗಿತ್ತು, ಜನಗಳಿಗೆ ಒಳ್ಳೇದಾಗಬೇಕು ಅಂದರೆ ಅಲ್ಲಿಗೆ ನಾಡು ಕಚೇರಿ ಮತ್ತು ವಾರ್ಡ್ ಆಫೀಸು ಕಾರ್ಪೊರೇಷನ್ ಆಫೀಸ್ ಎಲ್ಲ ಇರಬೇಕು ಅಂತ. ಇಲ್ಲಿವರೆಗೂ ಅದು ಈಡೇರಿರಲಿಲ್ಲ. ಇದಕ್ಕೆ ಹತ್ತು ಕಡೆ ಎಮ್ ಎಲ್ ಎನೂ ಗಮನ ಹರಿಸಿರಲಿಲ್ಲ, ಹತ್ತು ಕಡೆ ಕಾರ್ಪೊರೇಟ್ರು ಗಮನ ಹರಿಸಿರಲಿಲ್ಲ. ಈ ಸರ್ತಿ ಭಾಳ ಕಷ್ಟಪಟ್ಟು ನಮ್ಮ ಅನ್ಸರ್ ಪಾಷಾ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಇವತ್ತಿನ ದಿನ ಇವನು ಒಳ್ಳೆ ಕಚೇರಿಯನ್ನು ಮಾಡಿದ್ದಾರೆ. ಇದರಿಂದ ಈ ಭಾಗದ ಜನರ ಸಂಕಷ್ಟ ತೀರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ಬರಲಿಕ್ಕೆ, ಇಲ್ಲಿನ ಜನ ಎಲ್ಲ ಕ್ಷಮಿಸ್ಬೇಕು. ಯಾಕೆಂದರೆ ಅಸೆಂಬ್ಲಿಯಲ್ಲಿ ಎಮ್ ಎಲ್ ಎಗಳನ್ನ ಉಸ್ತುವಾರಿ ನನಗೆ ಕೊಟ್ಟಿದ್ದರು, ಎಮ್ ಎಲ್ ಎಗಳನ್ನೆಲ್ಲ ಬಿಟ್ಟು ಬರೋದಕ್ಕೆ ಟ್ರಾಫಿಕ್ ಜಾಮ್ ಲೇಟ್ ಆಯಿತು. ಆದರೂ ಕೂಡ ಭಾಳ ಸಂತೋಷ ಆಯಿತು. ಭಾಳ ದಿನದಿಂದ ಹೇಳ್ತಾ ಇದ್ದ ಕಚೇರಿ ಉದ್ಘಾಟನೆ ಮಾಡಬೇಕು ಉದ್ಘಾಟನೆ, ಅದು ಸಂತೋಷಕ್ಕೆ ಅವರು ಬರ್ತ್ಡೇ ದಿನವೇ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅನ್ಸರ್ ಪಾಷಾ ಮತ್ತು ಈ ಭಾಗದ ಜನ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ.
ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸು ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ಕೊಳೆವುದು ಪ್ರೀತಿಯ ಚಿಲುಮೆ ಇವತ್ತು ಈ ಕಚೇರಿ ಆಗಬೇಕಾದ್ರೆ ನನ್ನ ಕಡೆಯಿಂದ ಎಲ್ಲರಿಗೆ ಜನಕ್ಕೆ ನಮಸ್ಕಾರ. ಈ ಕಚೇರಿ ಆಗಬೇಕಾದ್ರೆ ಮೂಲ ಯಾರು ಹೇಳ್ರೆ ನಮ್ಮ ಸಾಹೇಬರು ಡಾಕ್ಟರ್ ಗುರುಪರಣ ಸಾಹೇಬರು ಬಿ ಫಾರಂ ಎರಡನೇ ಸತಿ ಕೊಟ್ಟು ನನ್ನ ಗೆಲ್ಸ್ಕೊಂಡು ಒಂದು ಲೀಡ್ರ್ ಮಾಡಿ ಒಂದು ಕೌನ್ಸಿಲರ್ ಮಾಡಿದ್ದಾರೆ. ಅವರು ನೆಲಕ್ಕೆ ನಾವು ಸಾವಿರ ತಪ್ಪು ಮಾಡಿದ್ದಾರೆ, ಅದು ಮನಸ್ಸಿಂದ ತೆಗೀತಾರೆ, ನಾವು ತಪ್ಪು ಮಾಡ್ಕೊಂಡಿದ್ದಾರೆ. ಈ ಸತಿ ತಪ್ಪಾಗಲ್ಲ ಹೇಳಿದ್ದೀರಾ, ನಾವು ಸಾಹೇಬರು ನಮಗೆ ಈ ಸತಿ ಅವರು ಗೆಲ್ಸ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಹೇಳಿ ನಮಗೆ ದಾರಿ ತೋರಿಸಿದ್ದಾರೆ. ಕಾರ್ಪೊರೇಷನಲ್ಲಿ ಹೆಂಗೆ ಮಾಡಬೇಕು, ಗೆದ್ದರೆ ಹೆಂಗೆ ಮಾಡಬೇಕು, ಆವಾಗಿನ ಸಲಹೆ ಸಲಹೆ ತಿತ್ಕೊಂಡು ಬುದ್ಧಿ ಹೇಳ್ಕೊಂಡಿದ್ದಕ್ಕೆ ಇವತ್ತು ಕಚೇರಿ ಆಗಬೇಕಾದ್ರೆ ಇವರೇ ಮೂಲ ಸಾಹೇಬ್ರೆ. ಇಲ್ಲಾದ್ರೆ ಗೆಲ್ಸಿಲ್ಲಾದ್ರೆ ನಾವು ಬರೋಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕಷ್ಟ ನಾಲ್ಕು ಗೆಜ್ಜೆ ಯಾವ ಥರ ಒಳ್ಳೇದು ಮಾಡಬೇಕು, ಯಾರ್ಯಾರಿಗೆ ಏನು ಮಾಡಬೇಕು, ಏನವಳು ಗೆದ್ಕೊಂಡು ಬಳ್ಳೂರಿಗೆ ಏನೇನು ಮಾಡಬೇಕು ದಾರಿ ತೋರಿಸಿದ್ದಾರೆ. ಅದೇ ದಾರಿ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನನ್ನ ಜೊತೆ ನನ್ನ ಫ್ರೆಂಡುಗಳು ಎಲ್ಲರೂ ನಿಮಗೆ ಈ ವಾರ್ಡ್ ಅವರು ಜನ ಎಲ್ಲರೂ ನನಗೆ ಸಹಕಾರ ಕೊಟ್ಕೊಂಡು ನಾಲ್ಕು ಹೆಜ್ಜೆ ನಡ್ಕೊಂಡು ನನಗೆ ಗೆಲ್ಸಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಭಾಳ ಧನ್ಯವಾದ ನಮಸ್ಕಾರ ಹೇಳ್ತಿದ್ದೀನಿ. ಅದನ್ನಲ್ಲಿ ಮುಖ್ಯ ಮಾತು ಏನಿದೆ ಅಂದರೆ ಇದೇ ಕೆಲಸ ಇಲ್ಲ ನಮ್ಮ ಸಾಹೇಬರು, ನೀನು ಪ್ರೇರಣೆಯಲ್ಲಿ ಏನೇನು ಆಗ್ತದೆ ದುಡ್ಡು ಮಕ ನೋಡೋಂಗಿಲ್ಲ, ನಿನ್ನ ಕೆಲಸ ನೋಡಬೇಕು, ಬಳ್ಳೂರು ನೋಡಬೇಕು, ಸಹಾಯ ಮಾಡಬೇಕು ಅದೆಲ್ಲ ಹೇಳಿದ್ದಾರೆ. ಅದೇ ಥರ ನಾನು ಮಾಡ್ತಿದ್ದೀನಿ. ಅದಕ್ಕೆ ಇವತ್ತು ಬಂಗಶಂಗ್ರಿ ವಾರ್ಡ್ನಲ್ಲಿ 70 ವರ್ಷ 80 ವರ್ಷ ಅಲ್ಲಿ ರೋಡಿ ದಾಟೋಕ್ಕಾಗಲ್ಲ ಅಂಥವ್ರು ಸಾಹೇಬ್ರು ನಾನು ಹೇಳಿದ್ದಕ್ಕೆ ಅದು ಸೇವಾಕು ಮಾಡಿದ್ದೀನಿ. ಆರ್ಡರ್ ಆಗಿದೆ, ಮೊನ್ನೆ ಮಾರ್ಕಿಂಗ್ ಆಗಿದೆ, ನಾಳೆ ನಾಡೋದು ಕೆಲಸ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಭಾಳ ಜನ ಸಾವಿರ ಜನ ಪೂಜೆಗೆ ಬರ್ತಾರೆ ಹೋಗ್ತಾರೆ, ಅದು ಮಾಡ್ತಿದ್ದೀನಿ. ಇವತ್ತು ಏನು ಕೆಲಸ ಆಗಿಲ್ಲ ಈ ವಾರ್ಡ್ನಲ್ಲಿ ಅಂತಂದು ಕೆಲಸ ನಾನು ಮಾಡ್ಕೊಂಡಿದ್ದೀನಿ. ಅದು ಏನೇನು ಮಾಡಿದ್ದೀನಿ ಆ ಸಭೆ ಬಂದರೆ ಅದೆಲ್ಲ ಕಾಪಿ ಜೊತೆ ನಾನು ತೋರಿಸ್ತೀನಿ. ಒಳ್ಳೇದು ಕೆಲಸ ಇವತ್ತು ಜನ ಎಲ್ಲ ಇವತ್ತೆಲ್ಲ ಬಂದಿದ್ದಾರೆ ನನಗೆ ವಾರ್ಡ್ ಆಫೀಸ್ಗೆ ಓಪನಿಂಗ್ ಕಚೇರಿಗೆ ಓಪನಿಂಗ್ ಬಂದಿದ್ದಾರೆ. ಅವ್ರಿಗೆಲ್ಲ ನನ್ನ ಕಡೆಯಿಂದ ಎಲ್ಲ ನಮ್ಮ ಸಹಕಾರ ಕೊಟ್ಕೊಂಡು ನನ್ನ ಫ್ರೆಂಡು ಇವರು ಎಲ್ಲರೂ ನನ್ನ ಜೊತೆಗಾರ ನಿಯಾಜ್ ಆಗಲಿ ಅನ್ಸರ್ ಆಗಲಿ ಎಲ್ಲರೂ ನನ್ನ ಜೊತೆ ಆತ್ಮೀಯವರು ಯಾರು ಇವಾಗ ಇಷ್ಟು ಭಾಳ ಜನ ಇದ್ದಾರೆ. ಅಯ್ಯೂಬ್ ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ ಅಯ್ಯೂಬ್ ಇದ್ದಾರೆ, ಅವರು ಬಳಾನ್ ಸರ್ ನಯಾಜು ಎಲ್ಲರೂ ನಮ್ಮ ಜೊತೆ ಎಲ್ಲರೂ ನನ್ನ ಫ್ರೆಂಡು ನನ್ನ ಇದ್ರಿಸ್ ಪಶ ಅರ್ಷಾದ್ ಪಶ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಜೊತೆ ಕೆಲಸ ಬಿಡ್ತಾರೆ. ಅದಕ್ಕೆ ಎಲ್ಲ ಸೇರಿಕೊಂಡು ನಮ್ಮ ಸಾಹೇಬ್ರು ಹೇಳಿದ ಅದೇ ಥರ ನಮ್ಮ ಕೆಲಸ ಮುಖ್ಯ, ಬಳ್ಳೂರಿಗೆ ಒಳ್ಳೇದಾಗಬೇಕು ಹೇಳಿ ನಮ್ಮ ಸಾಹೇಬ್ರು ಹೇಳಿದ್ದಾರೆ. ನಾನು ಅವ್ರಿಗೆ ಇಷ್ಟೇ ನಾನು ಕೇಳ್ಕೊಳ್ತಿರೋದು, ಅವ್ರ ಹತ್ರ ಎಲ್ಲ ಇದೆ, ಅವ್ರಿಗೆ ಯಾರಿಗೆ ಕೊಟ್ಕೊಂಡು ನಮ್ಮ ಜೊತೆ ಇದ್ದರೆ
ನಾವು ಮಾಡಿದ ತಪ್ಪಿಗೆ ಮನಸ್ಸಿನ ತೆಗೆದ್ಬಿಟ್ಟು ನಿಮ್ಮ ಜೊತೆ ಇದ್ದೆ, ಒಳ್ಳೆ ಕೆಲಸ ನಮ್ಗೆ ದಾರಿ ತೋರಿಸಿ ಸಾಕು ಹೇಳಿ ಇಷ್ಟು ಮಾತಾಡೋದಕ್ಕೆ ನಾನು ಕೊಟ್ಟಿದ್ದೀರಾ ಎಲ್ಲರೂ ಸೇರ್ಬೇಕು. ಅವರ ವಸ್ತು ಅವ್ರಿಗೆ ಸೇರ್ಬಿಟ್ರೆ ನಾವು ನಿಮ್ದೆ ತಗೊಂಡ ಮಾಡ್ಕೊಂಡು ಹೋಗ್ಬೋದು. ತಮ್ಮ ತಮ್ಮ ಕೆಲಸಗಳು ಏನಿದ್ರು ಇವಾಗ ವಾರ್ಡ್ ಆಫೀಸ್ ಅಂತ ಬಂದಿದೆ, ಎನಿ ಟೈಮ್ ಜನ ಇರ್ತಾರೆ, 24 hours ಇರಲ್ಲ, 12 hours ಸುತ್ತ ಇದ್ದಿರ್ತಾರೆ. ಬಂದು ತಮ್ಮ ತಮ್ಮ ಕೆಲಸಗಳು ಮಾಡಿಕೊಂಡು ತಮ್ಮ ಊರಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಮುಂದೆ ಇರಲಿ, ನಿಮ್ಮ ಮನೆ ಪಕ್ಕದ ಇರಲಿ, ಫಸ್ಟ್ ವೋಟರ್ ಐ ಡಿ ಮಾಡ್ಸೋದು ನೋಡಿ. ಅದಿದ್ರೇನೆ ನಿಮ್ಗೆಲ್ಲ ಒಂದು ಗೌರವ ಒಂದು ಘನತೆ. ಅದಿಲ್ಲ ಅಂದ್ರೆ ನೀವು ದೇಶದಲ್ಲೇ ಇಲ್ಲ ಅಂತ ಅರ್ಥ. ಆಧಾರ್ ಕಾರ್ಡ್ ಅದೆಲ್ಲ ತಪ್ಪದೇ ಮಾಡಿಸ್ಕೊಳ್ಳಿ. ಇವಾಗ ಏನಿದೆ ಕೆಲಸ ಮಾಡಲ್ಲ, ಏನೇ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು, ಯಾರು ಹಾಗೆ ಹೋಗ್ಬಾರ್ದು. ನಮ್ಮ ತಂದೆಯವ್ರದ್ದು ಜನ್ಮದಿನ ಹಬ್ಬ ಇವತ್ತು, ವಿಶ್ವ ಹ್ಯಾಪಿ ಬರ್ಡೇ ಅವರಿಗೆ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇವಾಗ ಅದ್ದೂರಿಯಾಗಿ ಮಾಡಿದ್ರು. ಮತ್ತೆ ಏನಂದ್ರೆ ಈ ವರ್ಷ ನಾವು ಕೇಕು ಬ್ಯಾನರ್ಸು ಎಲ್ಲ ಬಿ ಬಿ ಎಂ ಪಿಯಿಂದ ಆಲ್ರೆಡಿ ಬ್ಯಾನರ್ಸ್ ಬ್ಯಾನ್ ಆಗಿದೆ. ಈ ಸತಿ ಕೇಕ್ಸು ಏನು ಮಾಡಲ್ಲ, ಆದ್ರೂ ಅವರ ಪ್ರೀತಿ ಮಾಡೋರು ಅವರು ವಾರ್ಡ್ ಜನರು ಅವ್ರನ್ನ ಬಿಟ್ಟಿಲ್ಲ ಇವತ್ತು ಕೇಕ್ ಕಟ್ ಮಾಡಿಸಿದ್ರು. ಆದರೂ ಈ ಸತಿ ನಾವು ಏನು ಬಿ ಬಿ ಎಂ ಪಿ ಕಡೆಯಿಂದ ಆಟೋ ವಿತರಣೆ ಮತ್ತು ಸೈಕಲ್ಲು 52 cycles ಮತ್ತು ಕಾರ್ಪೆಂಟ್ರು ಕಿಟ್ಸ್ಗಳು ಎಲೆಕ್ಟ್ರಿಕ್ ಕಿಟ್ಸ್ಗಳು ಇರಲಿ, ಮತ್ತು ಎಲ್ಲ ಆಟೋ ಮತ್ತು 2-wheelers ಹ್ಯಾಂಡಿಕ್ಯಾಪ್ 2-wheelers ಕಾರು ಎಲ್ಲ ವಿತರಣೆ ಮಾಡಿದ್ದೀವಿ. ಮತ್ತು ಈ ಸತಿ ವಾರ್ಡು ಬಿ ಬಿ ಎಂ ಪಿ ವಾರ್ಡಲ್ಲಿ ಏನು ನಾವು ಬಿ ಬಿ ಎಂ ಪಿ ಕಚೇರಿನ ಸೆಲೆಬ್ರೇಷನ್ ಮಾಡಿ ಈ ಸತಿ ನಾವು ಓಪನ್ ಮಾಡ್ತಾಯಿದ್ದೀವಿ. ತಂದೆಯವರು ಈ ಸತಿ ಅದ್ದೂರಿಯಾಗಿ ಮಾಡಬೇಕು ಅಂತ ಅವ್ರ ಬರ್ಡೇ ಸೆಲೆಬ್ರೇಷನ್ ಡೇಟಲ್ಲಿ ಕೇಳಿ ಎಲ್ಲರನ್ನ ಮಾಡಿದ್ದಾರೆ. ಅದೇ ಅವ್ರದ್ದು ಪ್ರೀತಿ ವಿಶ್ವಾಸ ಎಲ್ಲರನ್ನ ಕೇಳಿ ಏನಿದ್ರು ಕೆಲಸ ಎಲ್ಲರನ್ನ ಕೇಳಿ ಮಾಡ್ತಾರಲ್ಲ, ಅದೇ ಅವ್ರದ್ದು ಬಾಂಡಿಂಗು. ಮತ್ತು ಅವರ ಕಲ್ಚರು ಕಲ್ತಿರೋದು ಜನಕ್ಕೆ ಮರ್ಯಾದೆ ಕೊಟ್ಟು ಅವರು ಏನು ಕೆಲಸ ಮಾಡಿದ್ರು ಜನಕ್ಕೆ ಮುಂದೆ ಇಟ್ಟು ಮಾಡ್ತಾರೆ ಕೆಲಸ.